ಇನ್ನು ಪುನೀತ್ ರಾಜ್ಕುಮಾರ್ ಅವರ ಜೊತೆ ನಾಯಕಿಯಾಗಿ ಗುರುಸ್ಕೊಂಡಿದ್ದಂಥ ರೂಪಾದೇವಿ ಅವರು ಏನಿಲ್ಲ ಅಂತಲೇ ಹೇಳ್ಬೋದು. ಹೌದು, ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು. ಇನ್ನು ಯಾರಿವನು ಸಿನಿಮಾದಲ್ಲೂ ಕೂಡ ಇವರು ನಾಯಕಿಯಾಗಿ ಕೂಡ ಕಾಣಿಸ್ಕೊಳ್ತಾರೆ ಶ್ರೀನಾಥ್ ಅವ್ರಿಗೆ ಅಲ್ಲಿ. ಇದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ನಾಯಕನಾಗಿ ಅಲ್ಲಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಯಾರಿವನು ಸಿನಿಮಾ ಆದ ನಂತರ ಬೆಟ್ಟದ ಹೂ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸ್ಕೊಳ್ತಾರೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆನೆ. ಇನ್ನು ಬೆಟ್ಟದ ಹೂ ಆದ ನಂತರ ಅವನೊಬ್ಬ ಕಳ್ಳ ಎಂಬ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸ್ಕೊಳ್ತಾರೆ. ಇನ್ನು ಆಲೋಚನೆ ಸಿನಿಮಾದಲ್ಲೂ ಕೂಡ ನಾಯಕಿಯಾಗಿ ಗುರುಸ್ಕೊಂಡಂಥ ಹೀಗೆ ಸಾಲು ಸಾಲು ಕನ್ನಡದಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ. ಸುಮಾರು 80ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕನ್ನಡದಲ್ಲಿ ಅಭಿನಯಿಸಿದ್ದಾರೆ. 1998 ಇದಕ್ಕಿದ್ದಂಗೆ ಚಿತ್ರರಂಗದ ಕಣ್ಮರೆ ಆಗ್ತಾರೆ. ನಂತರ ಮದುವೆಯಾಗಿ ಈಗ ಬೇರೆ ರಾಜ್ಯದಲ್ಲಿ ಕೂಡ ಇಂದು ವಾಸವಾಗಿದ್ದಾರೆ. ಚೆನ್ನೈನಲ್ಲಿ ಇಂದು ವಾಸವಾಗಿದ್ದಾರೆ. ಹಾಗೆ ಉದ್ಯಮದ ಕಡೆ ತುಂಬಾ ಒಲವು ತೋರಿಸಿದ್ದಾರೆ. ಹಾಗೆ ಇವರದೇ ಆದಂಥ ಒಂದೆರಡು ಹೋಟೆಲ್, ಒಂದೆರಡು ರೆಸಾರ್ಟ್ಗಳನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ. ಸದ್ಯಕ್ಕೆ ಅದನ್ನೇ ನೋಡಿಕೊಂಡು ಈಗ ರೂಪಾದೇವರು ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ಇನ್ನಿಲ್ಲವಾದರು ಅಂತ ಹೇಳ್ಬೋದು. ಸುಮಾರು 80 ಮತ್ತು 90ರ ದಶಕಗಳಲ್ಲಿ ಕನ್ನಡದ ಬಹಳ ಬೇಡಿಕೆ ಇದ್ದಂಥ ಅದ್ಭುತವಾದಂಥ ನಟಿ ಅಂತ ಹೇಳ್ಬೋದು. ಆಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಬೋಲ್ಡ್ ಪಾತ್ರಗಳಲ್ಲಿ ಕೂಡ ಕಾಣಿಸ್ಕೊಳ್ತಿದ್ದು ರೂಪಾದೇವಿಯವರು ಮಾತ್ರ ಅಂತಲೇ ಹೇಳ್ಬೋದು. ಅದು ಜಯಂತಿ ಬಿಟ್ಟರೆ ಕನ್ನಡದಲ್ಲಿ ಅಷ್ಟು ಬೋಲ್ಡಾಗಿ ಕಾಣಿಸ್ಕೊಳ್ತಿದ್ದ ರೂಪಾದೇವಿ